ನಮಸ್ಕಾರ ಮಕ್ಕಳೇ, ಆಪತ್ ಸಹಾಯ ಫೌಂಡೇಶನ್ನ ಈ ಸಾಧ್ಯ ಈಗ ಸಾಧ್ಯ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನನ್ನ ಹೆಸರು ಆರ್ತಿ ಆನಂದ್. ನಾಲ್ಕನೇ ತರಗತಿಯ ಗಣಿತ ಶಿಕ್ಷಣವನ್ನು ಈಗ ಮುಂದುವರಿಸೋಣ. ಅಧ್ಯಾಯ ಮೂರು ಸಂಕಲನ, ಅದು ಪಾರ್ಟ್ ಟೂ ವಿಡಿಯೋ ಇದು. ನಾವೀಗ ಆಲ್ರೆಡಿ ಸಂಕಲನ ಮಾಡೋದು ಕಲ್ತ್ಕೊಂಡಿದ್ದೀವಿ. ಈಗ ದಶಕ ಸಹಿತ ಸಂಕಲನ ಹೇಗೆ ಮಾಡೋದು ಅಂದರೆ, ಎರಡು ನಾಲ್ಕು ಅಂಕಿ ಸಂಖ್ಯೆಗಳು ಕೊಟ್ಟಿದ್ದಾಗ ನಮಗೆ ಅವೆರಡನ್ನು ನಾವು ಕೂಡಬೇಕಾದಾಗ, ಸಂಕಲನ ಮಾಡಬೇಕಾದಾಗ ನಮಗೆ ದಶಕ ಸಹಿತ ಬರುತ್ತೆ ಕೆಲವು ಸರ್ತಿ ನಮಗೆ ಕೂಡಿದಾಗ ಅಲ್ವಾ. ಅದನ್ನೇನು ಮಾಡಬೇಕು, ಹೇಗೆ ಆ ವಿಧಾನ ಕಲ್ತ್ಕೊಳ್ಳೋದು ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಮೊದಲು ಗ್ರಾಹಕರೊಬ್ಬರು ಈ ಮುಂದಿನ ವಸ್ತುಗಳನ್ನು ಕೊಂಡರು, ಅವುಗಳ ಒಟ್ಟು ಬೆಲೆ ಎಷ್ಟು? ಮೊದಲು ಈ ಮಿಕ್ಸಿ ಕೊಂಡ್ಕೊಂಡಿದ್ದಾರೆ, ಅದರ ಬೆಲೆ 3847. ಇನ್ನೊಂದಿಲ್ಲಿ ಮೊಬೈಲ್ ಕೊಂಡ್ಕೊಂಡಿದ್ದಾರೆ, 2454. ಸೊ ಇದರದ್ದು ಮೊತ್ತ ಎಷ್ಟು? ಸಂಕಲನ ಹೇಗೆ ಮಾಡೋದು, ಎರಡು ನಾಲ್ಕು ಅಂಕಿ ಸಂಖ್ಯೆಗಳದ್ದು ಹೇಗೆ ಮಾಡೋದು ಅಂತ ಮುಂದಿನ ಸ್ಲೈಡಲ್ಲಿ ತೋರಿಸ್ಕೊಡ್ತಾರೆ, ನೋಡೋಣ. ಇಲ್ಲಿ ಮೊದಲು ಎಲ್ಲ ಬೆಲೆಗಳನ್ನು ಸಾಂಕೇತಿಕ ಚಿತ್ರಗಳ ಮೂಲಕ ತೋರಿಸಿದ್ದಾರೆ, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ವಿಧಾನ ಹೇಗೆ ಅಂದರೆ, ಸಾಂಕೇತಿಕ ಚಿತ್ರಗಳ ಮೂಲಕ ಸೂಚಿಸ್ಬಿಟ್ಟು ಕೂಡೋದು. ಸೊ ಮೊದಲು ಎಷ್ಟಿತ್ತು ನಮಗೆ ಮಿಕ್ಸಿ ಬೆಲೆ? 3847 ಅಲ್ವಾ. ಸೊ ಇದರಿಂದ ಬಿಡಿ, 10, 100, 1000 ನೋಡ್ಕೊಂಡು ಬಂದರೆ, ಬಿಡೀಲಿ 7 ಹಾಕಿದ್ದಾರೆ, ಇಲ್ಲಿ 10, 4, 100, 8 ಹಾಕಿದ್ದಾರೆ, ಮತ್ತು 1003 ಹಾಕಿದ್ದಾರೆ. ಹಾಗೆ ಮೊಬೈಲ್ ಬೆಲೆ ನೋಡಿದ್ರೆ 2454. ಸೊ ಇಲ್ಲಿ 4, ಇಲ್ಲಿ 5, ಇಲ್ಲಿ ಮತ್ತೆ 4, 1002 ಹಾಕಿದ್ದಾರೆ. ಸೊ ಸಾಂಕೇತಿಕ ಚಿತ್ರಗಳ ಮೂಲಕ ತೋರಿಸೋದು ಅಂದರೆ ಇದು. ಈಗ ಇದರಿಂದ ನಾವು ಕೂಡಕ್ಕೆ ಹೋದಾಗ ಏನಾಗುತ್ತೆ, ಇಲ್ಲಿ ಇಲ್ಲೆಷ್ಟಿತ್ತು? 7 ಇತ್ತು, ಇಲ್ಲಿ 4 ಇತ್ತು, ಎರಡೂ ಸೇರಿದಾಗ 10 ಗುಂಪು, 10 ಬಿಡಿ ಗುಂಪು ಆಗಿದ ತಕ್ಷಣ ಅದು ಏನಾಗುತ್ತೆ, 1 10 ಆಗುತ್ತಲ್ವಾ. ಸೊ ಈ 10 ಇಲ್ಲಿ ಬರಿಬೇಕು. ಇಲ್ಲಿ ಜಾಗ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ 10, ಇದನ್ನೇ ನಾವು ಇಂಗ್ಲೀಷಲ್ಲಿ ಕ್ಯಾರಿ ಓವರ್ ಅಂತೀವಲ್ವಾ. ಸೊ ಇಲ್ಲಿ 10 ಇಲ್ಲಿ ಬರುತ್ತೆ. ಸೊ ಇಲ್ಲೆಷ್ಟು ಬರಿಬೇಕು? ಒಂದನ್ನು ಮಾತ್ರ, ಏನು ಉಳ್ಕೊಂಡಿರುತ್ತೋ ಅದನ್ನು ಇಲ್ಲಿ ಬರಿಬೇಕು. ಹಾಗೆ ಇಲ್ಲಿ 4 10 ಇದೆ, ಮತ್ತು ಇಲ್ಲಿ 5 10 ಇದೆ, ಇದು ಒಂದು ಸೇರಿದಾಗ ಇಲ್ಲಿ 100 10 ಆಗುತ್ತೆ. ಸೊ ಇಲ್ಲಿ ಏನೂ ಬರೆಯೋದಿಲ್ಲ, ಹಾಗಾಗಿ ಇಲ್ಲಿ 0 ಬರೀ, ಕರೆಕ್ಟ್ 100 10 ಆಗುತ್ತಲ್ವಾ. ಇದು 10 ಸತಿ 10 ಇದ್ದಾಗ ಅದು 100 ಆಗುತ್ತೆ ಸಂಖ್ಯೆ. ಸೊ ಇಲ್ಲಿ 0 ಬರೆದು ಇಲ್ಲಿ ಮತ್ತೆ ನಮಗೆ ಇಲ್ಲಿ 100 ಇಲ್ಲಿ ಈ ಕಡೆಗೆ ಹಾಕ್ತೀವಿ, ಯಾಕಂದರೆ ಇಲ್ಲಿ ಒಂದು 100 ಸೇರಿಸಿದಾಗ ಒಂದು 100 ಸೇರ್ಕೊಳ್ಳುತ್ತೀವಿ, ಆ 100 ಈ ಪಟ್ಟಿಲಿ ಸೇರಿಸೋದು. ಅದು ಎಷ್ಟಾಗತ್ತೆ ಅವಾಗ, ಮೊದಲೇ ಎಷ್ಟಿತ್ತು ಇಲ್ಲಿ, 8 ಇತ್ತು, ಇಲ್ಲಿ 4 ಇತ್ತು, 12 ಇತ್ತು, ಇದರಲ್ಲಿ ಮತ್ತೆ 10 ಪಟ್ಟಿನಲ್ಲಿ ತೊಗೊಂಡು ಮಿಕ್ಕಿದ್ದು 100 ಮಾತ್ರ ಇಲ್ಲಿ ಬರೀಬೇಕು. ಸೊ ಮಿಕ್ಕಿದ್ದೆಷ್ಟು, 1, 2, 3, 100 ಮಾತ್ರ ಇಲ್ಲಿ ಮಿಗುತ್ತೆ. ಇಲ್ಲಿಂದ 100 ಬಂದಿದ್ದೂ ತೊಗೊಂಡು ಇಲ್ಲಿರೋ 8 ತೊಗೊಂಡು ಇಲ್ಲಿ 1 ತೊಗೊಂಡ್ರೆ ಅದು 10 ಆಗುತ್ತಲ್ಲ, 10 ಇರೋ 100 ಆದರೆ ಅದೆಷ್ಟಾಗತ್ತೆ, 1000 ಆಗುತ್ತೆ, ಅದಿಲ್ಲಿ ಬರಿಬೇಕು. ಸೊ ಹಾಗಾಗಿ ಇಲ್ಲಿ ಮಿಕ್ಕಿದ 300 ನಿಲ್ಬಾರ್ದು, ಈ 1000 ಇಲ್ಲಿ ತೊಗೊಂಡಾಗ ಇಲ್ಲಿ 3000, ಇಲ್ಲಿ 2000 ಆಲ್ರೆಡಿ ಇತ್ತು, ಈ 3, 2 ಅಲ್ವಾ, ಅದಕ್ಕೆ ಇನ್ನೊಂದು ಸೇರಿಸಿದ್ರೆ ಇಲ್ಲಿ ಎಷ್ಟಾಗತ್ತೆ, 6000 ಆಗುತ್ತೆ. ಸೊ ಮೊತ್ತ ಎಷ್ಟು, ಇಲ್ಲಿ 6 ಇದೆ, 6 ಇದು 3, ಇಲ್ಲಿ 0 ಮತ್ತು 1, 6301 ಮೊತ್ತ ಅಲ್ವಾ. ಅದು ನಾವು ಸಂಕಲನ, ಈ ಸಾಂಕೇತಿಕ ಚಿತ್ರಗಳ ಮೂಲಕ ಮಾಡಿದ ಸಂಕಲನ. ಏನು ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ನಿಮಗೆ ಇಲ್ಲಿ 10 ಆಗ್ತಿದ್ದಂಗೆ ಇಲ್ಲಿಗೆ ಸೇರಿಸ್ಬೇಕು, ಇಲ್ಲೂ ಮತ್ತೆ 10 10 ಸೇರಿಸಿದಾಗ 100 ಸೇರಿಸ್ಬೇಕು, 10 100 ಆಗ್ತಿದ್ದಂಗೆ ಇಲ್ಲಿ ಅದನ್ನು 1000 ಸೇರಿಸ್ಬೇಕು. ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ದಶಕ ಸಹಿತ ಸಂಕಲನ ಬಂತು ಅಂತ ಅರ್ಥ. ಈಗ ಅದೇ ಸಂಕಲನನ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹಾಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಹಂತ ಹಂತದಲ್ಲಿ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನೋಡೋಣ. ಮೊದಲನೇ ಹಂತದಲ್ಲಿ ಏನು ಹೇಳ್ತಾ ಇದ್ದಾರೆ, ಬಿಡಿ ಸ್ಥಾನದಲ್ಲಿರುವ 7 ಮತ್ತು 4 ಕೂಡಿದಾಗ 11 ಬರುತ್ತದೆ, ಅದರಲ್ಲಿ 1 10 ಮತ್ತು 1 ಬಿಡಿ ಇದೆ 11ರಲ್ಲಿ ಅಲ್ವಾ. ಸೊ 1 ಇಲ್ಲಿ ಹಾಕೋದು, ಇನ್ನೊಂದು 10 ಇಲ್ಲಿ 10 ಸ್ಥಾನಕ್ಕೆ ತೊಗೊಂಡು ಹೋಗೋದು. ಸೊ ಬಿಡಿ ಸ್ಥಾನದ 1 ಬಿಡಿ ಸ್ಥಾನದಲ್ಲಿ ಬರೆದು 1ರ 10 10ರ ಗುಂಪಿಗೆ ಬರೆದುಕೊಳ್ಳುವುದು. ಸೊ 1 ಇಲ್ಲಿ ಬರೆಯೋದು, 1 ಇಲ್ಲಿ ಬರೆಯೋದು, ಅದು ಈ ಹಂತ 1ರಲ್ಲಿ ಹೇಳಿದ್ರು. ಹಂತ 2ರಲ್ಲಿ ಏನು ಹೇಳ್ತಾ ಇದ್ದಾರೆ, ಈ 10ರ ಸ್ಥಾನದಲ್ಲಿ 1 10 4 10 ಹಾಗೂ 5 10 ಅದು ಕೂಡಿದಾಗ ಎಷ್ಟಾಗತ್ತೆ, 10 10 ಸಿಗುತ್ತೆ ನಮಗೆ. 10 10 ಅಂದರೆ ಇಲ್ಲಿ ನಮಗೆ ಅದನ್ನು ನಾವು ಇಲ್ಲಿ ಪಕ್ಕದ ಗುಂಪಿಗೆ ಸೇರಿಸ್ಕೊಂಡ್ಬಿಡ್ತೀವಿ. ಅದರಲ್ಲಿ 100 ಮತ್ತು 0 10 ಇವೆ ಅಲ್ವಾ. 10 10 ಎಷ್ಟಿದೆ, 100 ಇದೆ, 0 10 ಇದೆ. ಸೊ 10ರ ಸ್ಥಾನದಲ್ಲಿ 0 ಬರೆದು ಇಲ್ಲಿಗೊಂದು ಸೇರಿಸ್ಕೋಬೇಕು, 100 ಸೇರಿಸ್ಕೋಬೇಕು. ಸೊ
ಸೊ ಉಳಿದ ಒಂದು ನೂರನ್ನು ದಶಕವಾಗಿ ನೂರರ ಸ್ಥಾನದ ಮೇಲೆ ಬರೆದುಕೊಳ್ಳಬೇಕು. ಇಲ್ಲಿ ಬರೆದಿದ್ದಾರೆ ನೋಡಿ, ನೂರು ಜಾಗದಲ್ಲಿ ಇದು. ಸೊ ಇವೆರಡು ಮಾಡಿದ್ವಿ, ಮುಂದೆ ನೋಡೋಣ ಏನಾಗುತ್ತೆ. ಅಂತ ಮೂರರಲ್ಲಿ ಈಗ ನೂರರ ಸ್ಥಾನದಲ್ಲಿ ಒಂದು ನೂರು, ಎಂಟು ನೂರು ಹಾಗೂ ನಾಲ್ಕು ನೂರುಗಳಿದೆ. ಸೊ ಅದೆಲ್ಲ ಸೇರಿದಾಗ ನಮಗೆ ಹದಿಮೂರು ನೂರುಗಳಾಗತ್ತೆ. ಹದಿಮೂರು ನೂರುಗಳು ಅಂದರೆ ಒಂದು ಸಾವಿರ ಮತ್ತು ಮೂರು ನೂರುಗಳು ಅಲ್ವಾ. ಅದರಲ್ಲ ಮೂರನ್ನ ಮಾತ್ರ ಇಲ್ಲಿ ಬರೆದು ಆ ಒಂದು ಸಾವಿರನ ಸಾವಿರದ ಗುಂಪಿಗೆ ಇಲ್ಲಿ ದಶಕವಾಗಿ ತಗೋಬೇಕು, ಕ್ಯಾರಿ ಓವರ್ ಆಗಿ ಇಲ್ಲಿ ತಗೋಬೇಕು. ಆಯ್ತಾ, ದಶಕವಾಗಿ ಇಲ್ಲಿ ಬರುತ್ತೆ ಅದು. ಆಮೇಲೆ ಈ ಸಾವಿರ ಸ್ಥಾನದಲ್ಲಿ ಏನೇನಿದೆ, ಇಲ್ಲಿ ಆಲ್ರೆಡಿ ಮೂರು ಸಾವಿರ, ಎರಡು ಸಾವಿರ ಇತ್ತು, ಅದಕ್ಕೆ ಮತ್ತೆ ಈಗ ಒಂದು ಸಾವಿರ ಬಂತು. ಇದು ಅವುಗಳನ್ನು ಕೂಡಿದಾಗ ಆರು ಸಾವಿರ ಆಗುತ್ತೆ. ಸಾವಿರ ಸ್ಥಾನದಲ್ಲಿ ಆರನ್ನು ಬರೆಯಬೇಕು. ಹಾಗಾಗಿ ಗ್ರಾಹಕರು ಕೊಂಡ ವಸ್ತುಗಳ ಒಟ್ಟು ಬೆಲೆ ಆರು ಸಾವಿರದ ಮುನ್ನೂರ ಒಂದು ರೂಪಾಯಿ. ಇದೇ ನಮ್ಗೆ ಅಲ್ಲೂ ಬಂದಿತ್ತು ಅಲ್ವಾ, ಸಾಂಕೇತಿಕ ಚಿತ್ರಗಳಲ್ಲಿ ಮಾಡಿದಾಗ್ಲೂ ಇದೇ ಸಂಕಲನ ಸಂಖ್ಯೆ ಬಂದಿತ್ತು ನಮಗೆ. ಉದಾಹರಣೆ ಎರಡರಲ್ಲಿ ಹೇಳ್ತಾ ಇದ್ದಾರೆ, ವ್ಯಕ್ತಿಯೊಬ್ಬರು ಆ ಅಂಗಡಿಯಲ್ಲಿ ಈ ಮುಂದೆ ಕಾಣಿಸಿರುವ ವಸ್ತುಗಳನ್ನು ಕೊಂಡರು, ಅವುಗಳ ಒಟ್ಟು ಬೆಲೆ ಎಷ್ಟು. ಸೊ ಈ ಸ್ಪೀಕರ್ ಸಿಸ್ಟಮ್ ತಗೊಂಡ್ರು ಮೂರು ಸಾವಿರದ ಎರಡುನೂರ ತೊಂಬತ್ತೆಂಟು, ಮಿಕ್ಸಿ ತಗೊಂಡ್ರು ಈ ಗ್ರಾಹಕರು ಮೂರು ಸಾವಿರದ ಎಂಟುನೂರ ನಲವತ್ತೇಳು, ಟೇಪ್ ರೆಕಾರ್ಡರ್ ಬೆಲೆ ಮತ್ತು ಮಿಕ್ಸಿಯ ಬೆಲೆ ಒಟ್ಟು ಬೆಲೆ ಎಷ್ಟು, ಅವ್ರು ಎಷ್ಟು ಕೊಡಬೇಕು ದುಡ್ಡು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಅಲ್ವಾ. ಸೊ ಇದೆಲ್ಲ ಸಂಕಲನದ ಕೆಳಗೆ ಬರುತ್ತೆ, ಗಣಿತ ಎಷ್ಟು ಮುಖ್ಯ ನೋಡಿ ನಮಗೆ ನಿಜ ಜೀವನದಲ್ಲಿ ಅಲ್ವಾ. ಸೊ ಈಗ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದ್ರೆ ಇಲ್ಲಿ ಬಿಡಿ ಹತ್ತು ನೂರು ಸಾವಿರನಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೆಂಟು ಹೀಗೆ ಬರಿತೀವಿ, ಆಮೇಲೆ ಮೂರು ಸಾವಿರದ ಎಂಟುನೂರ ನಲವತ್ತೇಳು ಹೀಗೆ ಬರಿತೀವಿ. ಮೊದಲು ಬಿಡಿನ ಕೂಡೋದು, ಬಿಡಿನ ಕೂಡಿದಾಗ ಇಲ್ಲಿ ಐದು ಎಂಟು ಏಳು, ಏಳು ಎಂಟು ಸೇರಿದಾಗ ಹದಿನೈದು. ಸೊ ಹದಿನೈದು ಬಿಡಿ ಅಂದರೆ ಹತ್ತು, ಅದರಲ್ಲಿ ಒಂದು ಹತ್ತು ಮತ್ತು ಐದು ಬಿಡಿ ಅಂತ. ಸೊ ಐದು ಬಿಡಿ ಇಲ್ಲಿ ಬರೆದು ಒಂದು ಹತ್ತನ್ನು ಇಲ್ಲಿ ತಗೊಳ್ಳೋದು ದಶಕವಾಗಿ. ಒಂದು ಹತ್ತು, ಒಂಬತ್ತು ಹತ್ತು, ನಾಲ್ಕು ಹತ್ತು ಸೇರಿದ್ರೆ ಹದಿನಾಲ್ಕು ಹತ್ತು ಆಗುತ್ತೆ. ಹದಿನಾಲ್ಕು ಹತ್ತು ಅಂದರೆ ಅದರಲ್ಲಿ ಒಂದು ನೂರು ನಾಲ್ಕು ಹತ್ತು ಅಂತ. ಸೊ ನಾಲ್ಕು ಹತ್ತು ನಿಲ್ಬಾರ್ದು, ಒಂದು ನೂರನ ದಶಕವಾಗಿ ಇಲ್ಲಿ ತಗೋತಾ ಇದ್ದೀವಿ. ಸೊ ಇಲ್ಲಿ ಒಂದು ನೂರು, ಎರಡು ನೂರು, ಎಂಟು ನೂರು ಅಂದರೆ ಇದು ಹನ್ನೊಂದು ನೂರು ಆಗುತ್ತೆ. ಹನ್ನೊಂದು ನೂರಲ್ಲಿ ಹತ್ತು ನೂರು ಅಂದರೆ ಸಾವಿರ, ಒಂದು ಸಾವಿರ ಒಂದು ನೂರು. ಸೊ ಒಂದು ನೂರು ನಿಲ್ಬಾರ್ದು, ಒಂದು ಸಾವಿರ ನಿಲ್ ದಶಕವಾಗಿ ತಗೋತಾ ಇರೋದು. ಸೊ ಒಂದು ಮೂರು ಮೂರು ಅಂದರೆ ಇಲ್ಲಿ ಏಳು ಬರುತ್ತೆ. ಸೊ ಏಳು ಸಾವಿರದ ಒಂದು ನೂರ ನಲವತ್ತೈದು ಇದು ಒಟ್ಟು ಬೆಲೆ, ರೂಪಾಯಿ ಏಳು ಸಾವಿರದ ಒಂದು ನೂರ ನಲವತ್ತೈದು. ಇಲ್ಲಿ ಬಿಡಿಯಿಂದ ಪ್ರಾರಂಭಿಸಿ ಆಯಾ ಸ್ಥಾನದ ಅಂಕಿಗಳನ್ನು ಕೂಡಿದಾಗ ಬಂದ ದಶಕವನ್ನು ಬಲಭಾಗದ ಸ್ಥಾನಕ್ಕೆ ಕೂಡಿಸಿರುವುದನ್ನು ಗಮನಿಸು. ಸೊ ಇಲ್ಲಿ ನಾನು ತೋರಿಸಿದ್ನಲ್ಲ ಹೇಗಿಲ್ಲಿ ಇದನ್ನು ತಗೊಂಡು ಬೇರೆ ಬೇರೆ ಇದಕ್ಕೆ ತಗೊಂಡು ಸ್ಥಾನಕ್ಕೆ ತಗೊಂಡು ಆ ಗುಂಪಿಗೆ ಸೇರಿಸಿ ಆಮೇಲೆ ನಾವು ಸಂಕಲನ ಮಾಡ್ತಾ ಇದ್ದೀವಿ. ಇದು ದಶಕ ಸಹಿತ ಸಂಕಲನ. ನೀವು ಹೀಗೆ ಮಾಡೋದು ಇದು ಜೀವನ ಪರ್ಯಂತ ಉಪಯೋಗಿಸ್ತೀರಾ. ಸೊ ಇದನ್ನು ಸರಿಯಾಗೇ ಕಲಿಬೇಕು ನೀವು. ಇಲ್ಲಿ ಮತ್ತೊಂದು ಉದಾಹರಣೆ, ಉದಾಹರಣೆ ಮೂರು. ಇವುಗಳ ಮೊತ್ತ ಎಷ್ಟು? ಮೂರು ಎಂಟು ಒಂಬತ್ತು ಐದು, ಎರಡು ನಾಲ್ಕು ಮೂರು ಆರು, ಒಂದು ಐದು ಒಂಬತ್ತು. ಮೂರು ಸಂಖ್ಯೆಗಳು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಸಂಖ್ಯೆ ಇಲ್ಲಿ ಮೂರು ಅಂಕಿ ಸಂಖ್ಯೆ. ಸೊ ಈ ಅಂಕೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ನಂತರ ಈ ಹಿಂದಿನ ಉದಾಹರಣೆಯಂತೆ ಕೊಡಬೇಕು, ಅದು ನಮ್ಗೆ ಗೊತ್ತಲ್ವಾ. ಸೊ ಮೂರು ಎಂಟು ಒಂಬತ್ತು ಐದನ್ನು ಹೀಗೆ ಬರಿಬೇಕು ಸ್ಥಾನ ಬೆಲೆ ಕೋಷ್ಟಕದಲ್ಲಿ. ಎರಡು ನಾಲ್ಕು ಮೂರು ಆರು ಹೀಗೆ, ಒಂದು ಐದು ಒಂಬತ್ತು ಹೀಗೆ ಬರೆದಾಗ ಇದನ್ನು ನಾವಿಲ್ಲಿ ಸೇರಿಸ್ಕೊತಾ ಹೋಗೋಣ. ಈಗ ಐದು ಆರು ಒಂಬತ್ತು ಇದು ಸೇರಿಸಿದ್ರೆ ಎಷ್ಟಾಗತ್ತೆ? ಆರು ಐದು ಹನ್ನೊಂದು, ಇದು ಇಪ್ಪತ್ತಾಗತ್ತೆ. ಸೊ ಇಲ್ಲಿ ಇಪ್ಪತ್ತು ಬಿಡಿಗಳಿದೆ ಅಂದರೆ ಏನರ್ಥ? ಎರಡು ಹತ್ತಿದೆ ಅಂತಲ್ವಾ. ಸೊ ಇಲ್ಲಿ ಸೊನ್ನೆ ಬರೆದು ಇಲ್ಲಿ ಎರಡು ಬರೆದಿದ್ದಾರೆ, ಎರಡು ಹತ್ತು ಇಲ್ಲಿ ತೊಗೋಬೇಕು. ಎರಡು ಒಂಬತ್ತು ಎಷ್ಟಾಯ್ತು ಇಲ್ಲಿ? ಹನ್ನೊಂದು, ಹನ್ನೊಂದು ಮೂರು ಹದಿನಾಲ್ಕು, ಪ್ಲಸ್ ಐದು ಹತ್ತೊಂಬತ್ತಾಯಿತು. ಹತ್ತೊಂಬತ್ತರಲ್ಲಿ ಏನು ಮಾಡಬೇಕು? ಹತ್ತೊಂಬತ್ತರಲ್ಲಿ ನಾವು ಎಷ್ಟು, ಹತ್ತೊಂಬತ್ತು ಎಷ್ಟಿದೆ? ಹತ್ತಿದೆ. ಹತ್ತು ಹತ್ತು ಹತ್ತನ್ನು ನಾವಿಲ್ಲೇ ಒಂದು ನೂರು ಅಂತ ತೊಗೊಂಡು ಒಂಬತ್ತನ್ನ ಇಲ್ಲಿ ಬರೆದು ಒಂದನ್ನ ಇಲ್ಲಿ ತೊಗೋಬೇಕು. ಒಂದು ಮಾತ್ರ ನೂರಿಲ್ಲ ಆಗುತ್ತೆ, ಹತ್ತು ಹತ್ತು. ಸೊ ಆ ಒಂದು ಎಂಟು ನಾಲ್ಕು ಒಂದು ತೊಗೊಂಡಾಗ ಇಲ್ಲಿ ಒಂಬತ್ತು ನಾಲ್ಕು ಹದಿಮೂರು ಹದಿನಾಲ್ಕು ಆಗುತ್ತೆ. ಹದಿನಾಲ್ಕು ನೂರು ಇದೆ ಅಂದರೆ ಏನರ್ಥ? ಒಂದು ಸಾವಿರ ನಾಲ್ಕು ನೂರು, ನಾಲ್ಕು ನೂರು ಇರಬಾರ್ದು, ಒಂದು ಸಾವಿರ ನೀವು ತೊಗೊಂಡ್ರೆ ನಾಲ್ಕು ಎರಡು ಆರು, ಹಾಗಾಗಿ ಇಲ್ಲಿ ಆರು ಬರುತ್ತೆ. ಆರು ಸಾವಿರದ ನಾಲ್ಕು ನೂರ ತೊಂಬತ್ತು ಒಟ್ಟು ಮೊತ್ತ ಬೆಲೆ ಅಲ್ವಾ. ಸೊ ಇದೇ ಮೂರು ಮಾಡಿದಾಗ ಇದರದ್ದು ಮೊತ್ತ ಎಷ್ಟು ಬರುತ್ತೆ? ಆರು ಸಾವಿರದ ನಾನ್ನೂರ ತೊಂಬತ್ತು. ದಶಕವನ್ನು ಪಕ್ಕದ ಸ್ಥಾನದಲ್ಲಿ ಬರೆಯದೆಯೇ ಈ ರೀತಿ ದಶಕವನ್ನು ಮನಸ್ಸಿನಲ್ಲಿಯೇ ಕೂಡಿ ಲೆಕ್ಕ ಮಾಡಬಹುದು. ಸೊ ಆ ಥರ ಮಾಡಿದಾಗ ಇಲ್ಲಿ ನೀವು ಈ ಥರ ಮೇಲ್ ಬರಿದೇನೆ ಈ ಥರ ಮಾಡ್ಕೋಬೋದು. ಇಲ್ಲಿ ಸೊನ್ನೆ ಹಾಕಿ ಇಲ್ಲಿ ಮನಸ್ಸಲ್ಲಿ ನೆನಪಿಟ್ಕೊಂಡು ಇಷ್ಟು ಎರಡು ಸೇರಿಸ್ಬೇಕು ಅಂತ ಸೇರಿಸ್ಕೊಂಡು ಕೂಡಿ ಮತ್ತೆ ಇಲ್ಲಿ ಬಂದು ಒಂದು ಸೇರಿಸಿ, ಹಾಗೆ ಇಲ್ಲಿ ಬಂದು ಒಂದು ಸೇರಿಸಿದಾಗ
ಮೊತ್ತ ಬರುತ್ತೆ. ಇದು ನಿಮ್ಗೆ ಅರ್ಥ ಆಗಕ್ಕೆ ಅಂತ ಹಿಂಗೆ ಹೇಳ್ಕೊಟ್ರು. ಹಾಗೆ ನೀವು ಮಾಡ್ಬೋದು, ಮಾಡ್ತಾ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ ಮನಸ್ಸಲ್ಲಿ ಮಾಡೋದು. ನೀನೇ ಮಾಡು ಅಂತ ಇಲ್ಲಿ ಮತ್ತೆ ನಾಲ್ಕು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ನೋಡೋಣ ಇಲ್ಲಿ ಏನು ಅಂತ. 4675, 3452, ಎರಡನ್ನು ಕೂಡಿ ಮೊತ್ತ ಎಷ್ಟು ಅಂತ ಹೇಳಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಹೀಗೆ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೀಬೇಕು. ನಿಮ್ಗೆ ಅದೆಲ್ಲ ಗೊತ್ತಿದೆ. 4, 6, 7, 5 ಹೀಗೆ ಬರೀತಾರೆ. 3, 4, 5, 2 ಹೀಗೆ ಬರೆದು ಎರಡನ್ನು ಈಗ ಕೂಡಬೇಕು. ಬಿಡಿ ಸ್ಥಾನದಿಂದ ಕೂಡ್ಕೊಳ್ತಾ ಬರಬೇಕು. ಇಲ್ಲಿ 5, 2 ಸೇರಿದ್ರೆ 7 ಆಗುತ್ತೆ, 7, 5 ಸೇರಿದ್ರೆ 12, 2, 12 ಹತ್ತಿದೆ ಅಂದರೆ ಅದರಲ್ಲಿ 2, 10, 10, 10, 10, 10 100 ಅಂತ ತಗೋಬೇಕು. ಅದ್ರ ನಿರ್ದೇಶಕವಾಗಿ ಇಲ್ಲಿ ಬರ್ದೀನಿ. 6, 4, 1 ಸೇರಿಸಿದಾಗ 11 ಆಗುತ್ತೆ, ಇಲ್ಲಿ 1, ಇಲ್ಲಿ ದಶಕವಾಗಿ ಇಲ್ಲಿ 1 ಆಗುತ್ತೆ. 4, 1, 5, 5, 3, 8 ಇಲ್ಲಿ 8 ಬರಿಬೇಕು. ಸೊ 8127 ಇದು ಎರಡರದ್ದು ಮೊತ್ತ. ಹಾಗೆ ಎರಡನೇ ಲೆಕ್ಕ ತಗೊಂಡ್ರೆ 5368, 2097. ಇಲ್ಲಿ ಮೊದಲು ಬಿಡಿಯಿಂದ ಕೂಡ್ಕೊಳ್ತಾ ಬಂದ್ರೆ 15, ಇಲ್ಲಿ 5 ಬರೆದು 1, 10 ತಗೋಬೇಕು. 15 ಬಿಡಿ ಇದೆ ಅಂದ್ರೆ ಅದು 5 ಹಾಗೆ ಬರಿಬೇಕು. 1, 10 ಬಿಡಿನ 1, 10 ಅಂತ ತಗೋಬೇಕು. ಅದನ್ನ ಇಲ್ಲಿ ಬರ್ತಿದ್ದೀನಿ. 7, 9, 16, ಇಲ್ಲಿ 6 ಬರೆದ್ರೆ 16 ಹತ್ತಿದೆ ಅಂದ್ರೆ ಏನರ್ಥ, 6, 10 ಹಂಗೆ ಬರಿಬೇಕು. 10, 10 100 ಅಂತ ಇಲ್ಲಿ ತಗೋಬೇಕು, 100 ಆಗಿ. ಇಲ್ಲಿ 1 ದಶಕ ಆಗತ್ತದು. 4+ ಇದು 3, 1, 4, 0 4ಕ್ಕೆ ಆಗುತ್ತೆ. ಇಲ್ಲಿ 5, 2, 7 ಹೇಗಿದೆಯೋ ಆಗಿರುತ್ತೆ. ಸೊ 7465. ಹಾಗೆ ಮೂರನೇ ಲೆಕ್ಕ 359, 4276, 2573. ಸೊ 9, 6, 15, 18 ಆಗುತ್ತೆ ಇಲ್ಲಿ. ಸೊ 18ಕ್ಕೆ 8 ಮಾತ್ರ ಇಲ್ಲಿ ಬರೆದು 1 ಇಲ್ಲಿ ತಗೋಬೇಕು ದಶಕವಾಗಿ. ಹಾಗೆ ಇದು 6, 7, 13, 20 ಆಗುತ್ತೆ. 0 ಬರೆದು ಇಲ್ಲಿ 2 ದಶಕ ಬರೀಬೇಕು. 20 ಹತ್ತಿದೆ ಅಂದರೆ ಏನರ್ಥ, 2 10 10. ಸೊ ಅದನ್ನ ಇಲ್ಲಿ ತಗೊಂಡು ಇಲ್ಲಿ ಏನು ಉಳಿದಿರಲ್ಲ, 0 ಬರೀಬೇಕು. ಹಾಗಾಗಿ 5, 2, 7, 7, 5, 12, 2, 1 ಇಲ್ಲಿ ತಗೊಂಡಾಗ 5, 2 ಸೇರಿ ಇಲ್ಲಿ 7 ಆಗುತ್ತೆ. 7208 ಇದು ಈ ಮೊತ್ತ, ಈ 3 ಅಂಕಿಗಳದು ಮೊತ್ತ. ಇಲ್ಲೊಂದು 3 ಅಂಕಿ ಸಂಖ್ಯೆನೂ ಕೊಟ್ಟಿದ್ರು ನೋಡಿ, ಅದು ನಿಮಗೆ ಮಾಡಕ್ ಬರ್ಬೇಕು. ಈಗ 4ಕ್ಕಿಂತ ಯಾವ್ದು ಕಡಿಮೆ ಕೊಟ್ಟರು ಮಾಡಕ್ ಬರಬೇಕು. ಸೊ ಇಲ್ಲಿ 2ರದ್ದು ಕೊಟ್ಟಿದ್ದಾರೆ ಮೊನ್ನೆದ್ರಲ್ಲಿ, 4, 3, 2. ಸೊ ಅದನ್ನು ನೋಡ್ಬಿಡೋಣ. 3948, 2006, 92. ಸೊ ಇಲ್ಲಿಂದ ಕೂಡ್ಕೋತಾ ಬರಬೇಕು. 14, 16 ಆಗತ್ತೆ. 6, 1 ಇಲ್ಲಿ ದಶಕ. 5 ಮತ್ತು 9 ಸೇರಿದ್ರೆ 14, 4, 1 ದಶಕ. ಇಲ್ಲಿ 12 ಆಗತ್ತೆ. ಇಲ್ಲೊಂದು ಬಂದಾಗ ಇದು 4 ಆಗುತ್ತೆ. 4246. ಹೀಗೆ ನಾವು ಇದೆಲ್ಲದ್ದು ಸಂಕಲನ ಮಾಡಬೇಕು ಸ್ಥಾನ ಬೆಲೆಯಲ್ಲಿ ಹಾಕ್ಕೊಂಡು. ಈಗ ನಾವು ಈ ಥರ ಎಲ್ಲ ಮಾಡಿ ಕಲ್ತಿದ್ದು ನಮಗೆ ಸಂಕಲನ ಹೇಗೆ ಮಾಡ್ತಾರೆ 4 ಅಂಕಿ ಸಂಖ್ಯೆಗಳಲ್ಲಿ ಅಂತ ಅರ್ಥ ಆಗಕ್ಕೆ ಅಲ್ವಾ. ಸೊ ಈ ಥರ ಪ್ರತಿ ಸತಿ ಸ್ಥಾನ ಬೆಲೆ ಹಾಕ್ಕೊಂಡು ಕೂತ್ಕೊಂಡು ಮಾಡೋದಕ್ಕೆ ನಿಜ ಜೀವನದಲ್ಲಿ ಆಗಲ್ಲ. ನಾವು ನಿಜ ಜೀವನದಲ್ಲಿ ಯಾವಾಗಲೂ ಮಾನಸಿಕವಾಗೇ ಮಾಡ್ತಾ ಇರ್ತೀವಿ ಲೆಕ್ಕ ಅಲ್ವಾ. ನೀವು ಅಂಗಡಿಗೆ ಹೋಗ್ತೀರಾ, ಸಾಮಾನು ತಗೊಂತೀರಾ, ಅವ್ರು ಎಷ್ಟು ಚಿಲ್ಲರೆ ಕೊಡಬೇಕು ಅಂತ ನೀವು ತಲೆಯಲ್ಲಿ ತಾನೇ ಲೆಕ್ಕ ಹಾಕ್ಕೊಳ್ಳೋದು. ಹಾಗೆಯೇ ಎಷ್ಟೇ ದೊಡ್ಡ ದೊಡ್ಡ ಬೆಲೆ ಆದ್ರೂ ಬೇಗ ಬೇಗ ತಲೆನಲ್ಲಿ ಲೆಕ್ಕ ಹಾಕಕ್ಕೆ ಇರೋದೇನೆ ನಮಗೆ ಆ ಚುರುಕ್ತನ ನಾವು ಬೆಳೆಸ್ಕೋಬೇಕು. ಹಾಗಾಗಿ ದಿನನಿತ್ಯದಲ್ಲಿ ಬೇಕಾದಷ್ಟು ಸಂದರ್ಭಗಳಲ್ಲಿ ಮನಸ್ಸಲ್ಲೇ ಮಾಡೋ ಲೆಕ್ಕಗಳಿರುತ್ತೆ. ಸೊ ಈಗ ಹೋಗಿ ಉದಾಹರಣೆ ಅವ್ರು ಹೇಳ್ತಾ ಇದ್ದಾರೆ, ದಿನನಿತ್ಯದ ಹಲವಾರು ಸಂದರ್ಭಗಳಲ್ಲಿ ಕೆಲವು ಲೆಕ್ಕಗಳನ್ನು ಮನಸ್ಸಲ್ಲೇ ಮಾಡುತ್ತಿರುತ್ತೇವೆ. ಉದಾಹರಣೆ, ಅಂಗಡಿಯಲ್ಲಿ ನೋಟನ್ನು ಕೊಟ್ಟು ಚಿಲ್ಲರೆ ಪಡೆಯುವಾಗ ಅದೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ಇದೇ ರೀತಿ ಇನ್ನೊಂದೆರಡು ಉದಾಹರಣೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನಿಮಗೆ ಗೊತ್ತಿರಬೇಕು ಅಂತ, ಏನು ತಗೋಬೇಕಾದ್ರೂ ಅಲ್ವಾ ನೀವು ಅಂಗಡಿಗೆ ಹೋಗಿ ಸಾಮಾನು ತಗೊಳ್ಬೇಕಾದಾಗ ತರಕಾರಿ ಕೊಳ್ಳುವಾಗ ಮನಸ್ಸಲ್ಲೇ ಒಟ್ಟು ಮಾಡ್ತೇವಲ್ವಾ. ತರಕಾರಿಗಂತೂ ಪ್ರತಿನಿತ್ಯ ತಗೊಳ್ಳುವಾಗ ಗೊತ್ತಿರಬೇಕು ಇಷ್ಟು 100 ರೂಪಾಯಿ ಕೊಟ್ಟರೆ ಎಷ್ಟು ಚಿಲ್ಲರೆ ಕೊಡ್ತಾರೆ. ಹಾಗೆ ಕ್ಲಾಸ್ನಲ್ಲಿ ನೀವು ಎಲ್ಲರಿಂದನೂ ಏನಾದರೂ ಕಲೆಕ್ಷನ್ ಮಾಡ್ತಾ ಇರ್ತೀರಲ್ವಾ ದುಡ್ಡು, ಅವಾಗ ನಿಮ್ಗೆ ಎಷ್ಟು ಮೊತ್ತ ಇದೆ ಅಂತ ಗೊತ್ತಾಗಬೇಕು. ಎಲ್ಲರದ್ದು ಅವಾಗ ಮೊತ್ತ ಮಾಡ್ತೀರ. ನೀವೆಲ್ಲರ ಹತ್ರನೂ ಒಂದೊಂದು 1,000 ರೂಪಾಯಿ ಇಸ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅವಾಗ 1,500 ರೂಪಾಯಿ ಇಸ್ಕೊಂಡಿದ್ದೀರಾ, ಅದನ್ನು ನೀವು ಮೊತ್ತ ಮಾಡಬೇಕಲ್ವಾ. ಅದನ್ನು ಗೊತ್ತು ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕು. ಮಾನಸಿಕವಾಗೂ ಮಾಡ್ಬೋದು, ಹಾಕ್ಕೊಂಡು ಬರೆದು ಮಾಡ್ಕೋಬೋದು. ಹಾಗಾಗಿ ನಿಮಗೆ ಗೊತ್ತಿರಬೇಕು ಮನಸ್ಸಲ್ಲಿ ಮಾಡೋ ಲೆಕ್ಕಗಳನ್ನು ವಿವಿಧ, ಅದಕ್ಕೂ ಕ್ರಮಗಳಿದೆ ಹೇಗೆ ಮನಸ್ಸಲ್ಲೂ ಮಾಡ್ಬೋದು, ಬೇಗ ಬೇಗ ಮಾಡೋಕ್ಕೆ ಮನಸ್ಸಲ್ಲಿ ಹೇಗೆ ಮಾಡ್ಬೋದು ಅಂತ ಒಂದೆರಡು ಕ್ರಮಗಳನ್ನು ನಿಮಗೆ
ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ನೀವು ಕಲ್ತ್ಕೊಂಡ್ರೆ ನಿಮಗೆ ಸಂಕಲನ ಮನಸ್ಸಲ್ಲೇ ಮಾಡೋದು ತುಂಬ ಸುಲಭ ಆಗುತ್ತೆ. ಸೊ ಎರಡು ಉದಾಹರಣೆಗಳ ಮೂಲಕ ಹೇಗೆ ಮನಸ್ಸಲ್ಲೇ ಲೆಕ್ಕ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಮೂರಂಕಿ ಸಂಖ್ಯೆಗಳನ್ನು ತಗೊಂಡಿದ್ದಾರೆ ಇಲ್ಲಿ ಮೊದಲು. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಕ್ರಮವಾಗಿ ಕೂಡುವುದು ಅಂತ ಹೇಳ್ತಾ ಇದ್ದಾರೆ. ಅದು ಮೊದಲನೇ ವಿಧಾನ. ಅಂದರೆ ಈಗ 328 ಇದೆ, 2 841 ಇದೆ ಅಲ್ವಾ. ಸೊ 328 ಹಾಗೆ ಇಟ್ಕೊಂಡು ಈ 241 ಇದನ್ನ ವಿಸ್ತರಿಸಿ ಬರೆಯೋದು. ವಿಸ್ತರಿಸಿ ಅಂದರೆ ಏನು, 3 10 1 ಬರೆದ್ರೆ ಇದೆಷ್ಟಾಗತ್ತೆ, 241. ಸೊ 241 ಇದಕ್ಕೇನು ಮಾಡ್ತಾ ಇದ್ದಾರೆ, 328ಕ್ಕೆ ಮೊದಲು 200 ಕೂಡಿದ್ರೆ 528 ಆಗತ್ತೆ, ಆಮೇಲೆ 40 ಕೂಡಿದ್ರೆ 568, ಆಮೇಲೆ 1 ಕೂಡಿದ್ರೆ 569. ಸೊ 241 ಇದನ್ನು ಬಿಡಿ ಮಾಡಿ ಒಂದೊಂದನ್ನೇ ಈ ಸಂಖ್ಯೆಗೆ ಕೂಡಿಸ್ತಾ ಇದ್ದಾರೆ. ಆಗ ನಮಗೆ ಕೊನೆಗೆ ಬರೋ ಮೊತ್ತ ಗೊತ್ತಾಗತ್ತೆ. ಇಲ್ಲಿ ವಿಧಾನ ಎರಡು ನೋಡಿದ್ರೆ, ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಬಿಡಿ ಸ್ಥಾನದ ವಿಸ್ತರಿಸಿ ಬಿಡಿ ಸ್ಥಾನದ ಅಂಕೆಯಿಂದ ಕೂಡುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ, ಇದನ್ನು ಮತ್ತೆ 241 241 ಅಂತ ಬರೀತಾ ಇದ್ದಾರೆ. ಬಿಡಿ ಸ್ಥಾನದ ಅಂಕೆಯಿಂದ ಕೂಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ 200 ಕೂಡಿದ್ರು, ಇಲ್ಲಿ ಬಿಡಿಯಿಂದ. ಸೊ 328ಕ್ಕೆ 1 ಸೇರಿಸಿದ್ರೆ ಮೊದಲು 329, 329ಕ್ಕೆ 40 ಸೇರಿಸಿದ್ರೆ 369, ಅದಕ್ಕೆ 200 ಸೇರಿಸೋದು ಸುಲಭ, 569. ಸೊ ಹೀಗೆ ಕೂಡಿದ್ರು ಅದೇ ಬರುತ್ತೆ, ಹೀಗೆ ಕೂಡಿದ್ರು ಅದೇ ಬರುತ್ತೆ. ನಮಗೆ ಹೇಗೆ ಕೂಡಬೇಕು ಅನ್ನೋದು ಇದೊಂದು ಎರಡು ಥರ ವಿಧಾನ. ನೀವೇ ಬೇಕಾದಷ್ಟು ಥರ ಮಾಡ್ಕೋಬೋದು, ಯಾವ ಥರ ಕೂಡೋದು ಅಂತ ಅಲ್ವಾ. ನೀವು ನೋಡ್ಕೋಬೋದು 200ಕ್ಕೆ 300ಕ್ಕೆ ಯಾವ ಥರ ಇದನ್ನು ಬಿಡಿ ಬರೀ 200 300 ಮೊದಲು ಕೂಡ್ಕೊಂಡು ಆಮೇಲೆ 28 41 ಕೂಡೋದು, ಯಾವ ಥರ ಆದರೂ ನೀವು ಮಾನಸಿಕವಾಗಿ ಮಾಡ್ಬೋದು. ಸೊ ಇನ್ನೊಂದು ಉದಾಹರಣೆಯಲ್ಲಿ ಇಲ್ಲಿ 4 ಅಂಕಿ ಸಂಖ್ಯೆಗಳ ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಹೇಗೆ ಮೊತ್ತ ಮಾಡೋದು ಅಂತ. 5347 ಇಲ್ಲಿ 2635 ಕೊಟ್ಟಿದ್ದಾರೆ. ಸೊ ವಿಧಾನ ಒಂದಲ್ಲಿ ಏನು ಹೇಳಿದ್ರು, ಈ ಒಂದು ಸಂಖ್ಯೆನ ತಗೊಂಡು ಅದನ್ನು ವಿಸ್ತರಿಸಿ ಆಮೇಲೆ ಅದನ್ನು ದೊಡ್ಡ ಸಂಖ್ಯೆಯಿಂದ ಕೊನೆವರೆಗೂ ಕೂಡ್ತಾ ಹೋಗಬೇಕು. ಸೊ 5347ಕ್ಕೆ ಮೊದಲು ಇದು 2635 2600+600+630+5 ಈ ಥರ ಬರೀಬೇಕಲ್ವಾ. ಸೊ ವಿಸ್ತರಿಸಿ ಬರೆಯೋದು ಅಂದರೆ ಹೀಗೆ ನಿಮಗೆ ಗೊತ್ತು. ಆಮೇಲೆ 5347ಕ್ಕೆ 2000 ಸೇರಿಸಿದ್ರೆ 7347, ಇದಕ್ಕೆ 600 ಸೇರಿಸಿದ್ರೆ 7947 ಆಗುತ್ತೆ, 7947ಕ್ಕೆ 30 ಸೇರಿಸಿದ್ರೆ 7977, 7977ಕ್ಕೆ 5 ಸೇರಿಸಿದ್ರೆ 7982. ಸೊ ಮೊತ್ತ ಎಷ್ಟು, 7982. ವಿಧಾನ ಎರಡರಲ್ಲಿ ಏನು ಹೇಳಿದ್ರು, ಅದೇ ವಿಸ್ತರಿಸಿ ಬರ್ಕೊಂಡು ಬಿಡಿ ಸಂಖ್ಯೆಯಿಂದ ಕೂಡ್ತಾ ಬರಬೇಕು. ಸೊ ಅದೇ 5347ಕ್ಕೆ ಮೊದಲು 5 ಸೇರಿಸ್ಕೊಳ್ತೀವಿ, 5352 ಆಗುತ್ತೆ, 5352ಕ್ಕೆ 600 ಸೇರಿಸಿದಾಗ 5982, ಅದಕ್ಕೆ 2000 ಸೇರಿಸಿದಾಗ 7982 ಆಗುತ್ತೆ. ಸೊ ಇಲ್ಲೂ ಮೊತ್ತ 7982 ಬರುತ್ತೆ. ಸೊ ಹೀಗಾಗಿ ನಿಮಗೆ ಸಂಕಲನ ಮಾನಸಿಕವಾಗಿ ಮಾಡೋದು ಕೂಡ ಹೇಗೆ ಅಂತ 4 ಉದಾಹರಣೆಗಳಲ್ಲಿ ಹೇಳ್ಕೊಟ್ಟಿದ್ದಾರೆ, 3 ಅಂಕಿ 2 ಅಂಕಿ 4 ಅಂಕಿ ಎಲ್ಲ ಸಂಖ್ಯೆಗಳಿಗೂ. ಸೊ ಹಾಗಾಗಿ ನೀವು ಇದನ್ನು ತುಂಬ ಸತಿ ಮಾಡ್ತಾ ಹೋದ್ರೆ ನಿಮಗೆ ಅಭ್ಯಾಸ ಆಗುತ್ತೆ. ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಎಲ್ಲ ಹೇಗೆ ನಿಮಗೆ ಚೆನ್ನಾಗಿ ಅಭ್ಯಾಸ ಆಗೋದು, ಯಾವಾಗಲೂ ಮಾಡ್ತಾನೇ ಇರಬೇಕು ಅಲ್ವಾ. ಸೊ ಸುಮಾರು ಲೆಕ್ಕಗಳು ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಚೆನ್ನಾಗಿ ಬೇಗ ಮಾಡೋಕ್ಕೆ ಬರುತ್ತೆ. ಸೊ ಈಗ ಪಾರ್ಟ್ 2 ವಿಡಿಯೋ ಇಲ್ಲಿ ಮುಕ್ತಾಯ ಆಗುತ್ತೆ ಮಕ್ಕಳೇ. ಇನ್ನು ಮುಂದಿನ ಪಾರ್ಟ್ 3 ವಿಡಿಯೋದಲ್ಲಿ ಸಂಕಲನ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋಣ. ನಮಸ್ಕಾರ.